ಶಕ್ತಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ. 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಬಸವಾದಿ ಶರಣರು, ಇವರ ಒಂದು ಆಂದೋಲನ, ಒಂದು ಹೋರಾಟ ಇಡೀ ವಿಶ್ವವನ್ನು ವ್ಯಾಪಿಸ್ತು. ನನ್ನ ಅಕ್ಕಪಕ್ಕ ಇಬ್ರು ಹಿರಿಯರು ಕೂತಿದ್ದಾರೆ. ಒಂದು ಟಮಟೆ, ಅವ್ರ ಟಮಟೆ ಶಬ್ದದ ಬಗ್ಗೆನೆ ಹೇಳಿದ್ರು, ಜೊತೆಗೆ ಇದರ ಪಾತ್ರವು ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ. ಅಂದ್ರೆ ಶಬ್ದ, ನೀವೇನಂದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದ್ರೆ ಚಾಮುಂಡೇಶ್ವರಿ ಅಂತೀವಿ. ಚಾಮುಂಡೇಶ್ವರಿ ಒಬ್ಬಳೆ ಬಂದ್ರೆ ವಿಶೇಷನ ಇಲ್ಲ. ಮುಂದೆ ಬಣ್ಣ ಬಣ್ಣದ ಬಟ್ಟೆ, ಆ ಟಮಟೆ, ಡೋಲು, ನಗಾರಿ, ಪಟಾಕಿ, ವಾದ್ಯ, ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ, ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ. ಇಬ್ರು ಹಿರಿಯರು, ಇಬ್ರು ನಮಗ್ ಮೈಕ್ ಬೇಡ ಅಂದ್ಬಿಟ್ರು. ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮುಂದ್ಲ ಕತೆ ಏನು? ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂತ ವ್ಯಕ್ತಿ ಆ ಕಡೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ಅವರು ಮೈ ಕೊಟ್ಬಿಟ್ರು. ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದ್ರೆ, ನನ್ನನ್ನು ಕರೆದಾಗ ಇದು ಶರಣರದಪ್ಪ, ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ. ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ? ಯಾಕೆಂತಂದ್ರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ, ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತ ಇದ್ದಾರೆ. ನಾನು ಬರ್ತಿದ್ದಂಗೆ ಮನು ಅಂದರು, ನನ್ನ ಮನಗೆ ಹಿಂಗೆ ಕೈ ಮುಕ್ಕೊಂಡೆ ಬಂದೆ ಕಾರೊಳಗೆ, ಮನು ಅಂತ ಇಳಿದ್ಮೇಲೆ ಅಲ್ಲ ಅವ್ರ ಪಕ್ಕದಲ್ಲಿ ಇದ್ದವ್ರು ಅಂದರು, ಮನು ನಿನಗೆ ಕೈ ಮುಗ್ದಿದ್ದವ್ರು ಅಂತ. ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಒಂದು ಲೆಕ್ಕ. ಇಲ್ಲಿ ಸ್ವಾಮಿ, ಇಲ್ಲಿ ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ, ಮರಿ ಸ್ವಾಮಿ, ಪುಟ್ಟ ಸ್ವಾಮಿ ಅಂತ ಇರ್ತಾರೆ, ಎಲ್ಲರೂ ಒಂದೇ ಸ್ವಾಮಿಯಿಂದ. ಆ ಸ್ವಾಮಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ, ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡು ಇದ್ದೀವಿ ಅಷ್ಟೇ. ಅದು ಕೆಲವ್ರಿಗೆ ಅರ್ಥ ಆಯ್ತು, ಅವ್ರು ಹಂಗೆ ಮಾತಾಡ್ಕಂತವ್ರು, ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಇಲ್ಲಿ, ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನ ತೋರಿಸಿದ್ದು ಬಸವಣ್ಣ. ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು, ಸಣ್ಣ ಸಣ್ಣವ್ರಿಗೂ ಇದ್ರು. ಆದ್ರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ, ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳು